ಇವತ್ತು ತೊಗೊಂಡ್ರಂಥದ್ದು 29 rupees ಅನ್ಲಿಮಿಟೆಡ್, 49 ಇದೆ, 29 ಇದೆ. ನಾವು ತೊಗೊಂಡ್ರಂಥದ್ದು 29 ಅಲ್ಲಿ ಎರಡು ಥರ ರೈಸ್ ಐಟಮ್ ಸಿಗೋಂಥದ್ದು, ಅದು ಕೂಡ ಅನ್ಲಿಮಿಟೆಡ್. ಸೂಪರ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್, ಎಲ್ಲರೂ ಇದ್ದಾರೆ, ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅನ್ಲಿಮಿಟೆಡ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾನೆ ಇರ್ತೀವಿ, ಯಾಕಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅನ್ಲಿಮಿಟೆಡ್ ಅಂದರೆ ಭಯ ಇರೋಲ್ಲ, ಪ್ಲೇಟ್ ಮೀಲ್ಸ್ ಅಂದರೆ ಸಾಲಲಿಲ್ಲ ಅನ್ನೋ ಒಂದು ಯೋಚನೆ ಇರುತ್ತೆ. ಸೊ ಹಾಗಾಗಿ ನಾವು ಇವತ್ತು ಅನ್ಲಿಮಿಟೆಡ್ಗೆ ಬಂದಿದ್ದೀವಿ. 29 rupees ಅನ್ಲಿಮಿಟೆಡ್ ಸಿಗುತ್ತಂತೆ. ರಾಂಗ್ ಏನು ಹೇಳ್ತಿಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. 29 rupees ಅನ್ಲಿಮಿಟೆಡ್ ಊಟ ತಿಂಡಿ ಸಿಗೋಂಥ ಜಾಗಕ್ಕೆ ನಾನಿವತ್ತು ಬಂದಿರೋಂಥದ್ದು. ಆದರೆ ನಾನು ಬಂದಿರೋಂಥದ್ದು ಬೆಳಗಿನ ಉಪಹಾರಕ್ಕೋಸ್ಕರ. 29 rupees ಅನ್ಲಿಮಿಟೆಡ್ ಕೊಡ್ತಾ ಇದ್ದೀವಿ ಅಂದರೆ, ಸೊ ಮೈಸೂರು ತಿಂಡಿ ಮನೆಯಲ್ಲಿ. ಸೊ ಮೈಸೂರು ತಿಂಡಿ ಮನೆ ಇರೋಂಥದ್ದು ವಿಜಯನಗರ, ವಿಜಯನಗರ ಕ್ಲಬ್ ರೋಡು. ಕ್ಲಬ್ ರೋಡ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಮ್ಯಾಕ್ಡೊನಾಲ್ಡ್ಸ್ ಇದೆ, ಮ್ಯಾಕ್ಡೊನಾಲ್ಡ್ಸ್ ಅಪೋಸಿಟಲ್ಲೇ ಬರೋಂಥದ್ದು. ಇದಕ್ಕೂ ಮುಂಚೆ 49 ಅನ್ಲಿಮಿಟೆಡ್ ಮಾಡಿದರು. ಸೊ 49 ಅನ್ಲಿಮಿಟೆಡು ಇದೆ, ಮತ್ತು 29 ಅನ್ಲಿಮಿಟೆಡು ಇದೆಯಂತೆ. ಸೊ ಈ 49 ಅನ್ಲಿಮಿಟೆಡ್ ಏನು, 29 ಅನ್ಲಿಮಿಟೆಡ್ ಏನು, ಅದನ್ನು ಕೇಳಬೇಕು, ಅದನ್ನು ತಿಳ್ಕೊಳ್ಳೋಣ. 49 ಅನ್ಲಿಮಿಟೆಡು ಒಂದು ವೀಡಿಯೋ ಮಾಡಿದ್ದೆ ಮೈಸೂರು ತಿಂಡಿ ಮನೆ ಅಂತ. ಸೊ ಅದನ್ನು ನೀವು ನೋಡಿದರೆ ಗೊತ್ತಾಗಿರುತ್ತೆ. ಸೊ ಅದೇ ಪ್ಲೇಸ್ಗೆ ಎಗೈನ್ ನಾವು ಬಂದಿರೋಂಥದ್ದು 29 rupees ಅನ್ಲಿಮಿಟೆಡ್ಗೋಸ್ಕರ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಇದೇನು ಪಲಾವು? ಸರ್ ನಮಸ್ಕಾರ, ಹೇಳಿ ಸರ್. ಸರ್ ಹೇಳಿ ಸರ್, ಮೈಸೂರು ತಿಂಡಿ ಮನೆ ಇದಕ್ಕೂ ಮುಂಚೆನೂ ಬಂದಿದ್ವಿ. 49 ಅನ್ಲಿಮಿಟೆಡ್ ಇದ್ದಾಗ ನಾವು ಬಂದಂಥದ್ದು. ಸೊ ಈಗ 29 ಅನ್ಲಿಮಿಟೆಡ್ ಮಾಡಿದ್ದೀರಾ. ಸೊ ಇದು ಯಾವಾಗಿಂದ ಶುರುವಾಗಿದ್ದು, ಈ ಪ್ಲಾನ್ ಹೇಗೆ? ಸರ್ 49 rupees ಅನ್ಲಿಮಿಟೆಡಲ್ಲಿ ನಾವು ನಿಮಗೆ ತಟ್ಟೆ ಇಡ್ಲಿ, ಪಲಾವು, ಚಿತ್ರಾನ್ನ, ಒಂದು ಸಿಂಗಲ್ ಬೋಂಡಾ ಕೊಡ್ತಾ ಇದ್ರು. ಓಕೆ, 49 rupees ಅನ್ಲಿಮಿಟೆಡ್ ಇತ್ತು. ಸೊ ಅದರಲ್ಲಿ ಸ್ವಲ್ಪ ಕಸ್ಟಮರ್ಸ್ ಏನು ಮಾಡ್ತಾಯಿದ್ರು, ಸರ್ ನಮಗೆ ಪ್ಲೇಟ್ ವೈಸ್ ಬೇಕು ಅಂತ ನಮಗೆ ಕೇಳ್ತಾಯಿದ್ರು. ಸೊ ಆವಾಗ ನಾವು ಪ್ಲೇಟ್ ವೈಸ್ 35 rupees ಚಾರ್ಜ್ ಮಾಡಿ ಲಿಮಿಟೆಡ್, 35 rupees ಲಿಮಿಟೆಡ್, ಇಡ್ಲಿ ಆಗಲಿ, ಪಲಾವ್ ಆಗಲಿ, ಚಿತ್ರಾನ್ನ ಆಗಲಿ, ಲಿಮಿಟೆಡ್ 35 rupees ಚಾರ್ಜ್ ಮಾಡಿ ಕೊಡ್ತಾಯಿದ್ರು. ಸೊ ಅವ್ರಿಗೆ 35 ಪೇಯಬಲ್ ಕಷ್ಟ ಅನ್ನೋದೊಂದು ರೀತಿಯಲ್ಲಿ, ಸೊ ನಾವು ಏನು ಮಾಡಿದೋ 29 rupees ಪಲಾವ್ ಮತ್ತು ಚಿತ್ರಾನ್ನ ಅನ್ಲಿಮಿಟೆಡ್ ಕೊಡೋಣ ಅಂದ್ಕೊಂಡು ಪ್ಲಾನ್ ಮಾಡಿ. 29 ಪಲಾವ್ ಮತ್ತು ಚಿತ್ರಾನ್ನ ಕೊಡೋಣ ಅಂದ್ಕೊಂಡು ಪ್ಲಾನ್ ಮಾಡಿ. 49 ಕಾನ್ಸೆಪ್ಟ್ ಸೆಪ್ರೇಟ್ ಇದೆ. 29 ಪ್ಲೇಟ್ ವೈಸ್ ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ 29 ಮಾಡಿ ಅನ್ಲಿಮಿಟೆಡ್ ಮಾಡಿದ್ದೀವಿ. ಸರ್ ಸದ್ಯಕ್ಕೆ 49 ಕಾನ್ಸೆಪ್ಟ್ ರೆಗ್ಯುಲರ್ ಕಾನ್ಸೆಪ್ಟ್, 29 ಇರುತ್ತೆ, ಬಟ್ ಹೇಳಕ್ ಬರಲ್ಲ, ಇರುತ್ತೆ ಅವ್ರದ್ದು. ಟೈಮಿಂಗ್ ಏನಿದೆ ಸರ್? ಸದ್ಯಕ್ಕೆ ಟೈಮಿಂಗ್ ನಾವು ಆಲ್ರೆಡಿ ನಮ್ಮ ಪಾಂಪ್ಲೇಟಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಒಂದು 2-3 ಮಾರ್ನಿಂಗ್ ಟಿಫನ್ ಮಾತ್ರ ಮಡಿಕೊಂಡಿರ್ತೀವಿ. ಅದು ಇನ್ನೊಂದು 3 ಆದಮೇಲೆ ಕಂಟಿನ್ಯೂಟಿ ಪಾಂಪ್ಲೇಟಲ್ಲಿ ಏನಿದೆ ಅದ್ರ ಪ್ರಕಾರ ಸ್ವಲ್ಪ ಸ್ಟಾರ್ಟಿಂಗ್ ಅಂದರೆ ರಶ್ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಮಾರ್ನಿಂಗ್ ಟೋಟಲ್ ಓವರ್ ಆಲ್ ನಮ್ಮ ಪಾಂಪ್ಲೇಟ್ ಅಲ್ಲಿ ಏನಿದೆ ಅದನ್ನ ರೆಡಿ ಮಾಡ್ತೀವಿ.
ಓಕೆ, ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 7:30 ಸ್ಟಾರ್ಟ್ ಆಗುತ್ತೆ. 7:30 ಸ್ಟಾರ್ಟ್ ಆಗುತ್ತೆ. 12 ಗಂಟೆವರೆಗೂ ಟಿಫನ್ ಐಟಮ್ 29 ಪ್ಲಸ್ 49 ಇರುತ್ತೆ. ಆಮೇಲೆ ಮಧ್ಯಾಹ್ನ ಲಂಚ್ 49 ಕಂಟಿನ್ಯೂಟಿ ಆಗುತ್ತೆ. ಮತ್ತೆ ಇನ್ನ ಇದಿರಂತದ್ದು ವಿಜಯನಗರ. ಸೊ ನಿಯರೆಸ್ಟ್ ಪಾಯಿಂಟ್ ಏನಿದೆ ಸರ್ ಇಲ್ಲಿಗೆ ಬರೋದು? ಸರ್ ವಿಜಯನಗರ ಕ್ಲಬ್ ರೋಡ್. ಓಕೆ ಯಾರೇ ಕೇಳಿದ್ರು ಅಂದ್ರೆ ಲೈಕ್ 29 ರುಪೀಸ್ಗೆ ಅನ್ಲಿಮಿಟೆಡ್ ಹೇಗೆ ಪ್ಲಾನು ಮತ್ತೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ? ಸರ್ ಆ ರೀತಿ ಪ್ಲ್ಯಾನ್ ಏನಿಲ್ಲ. ಅದೇ ನಾನು ಹೇಳ್ದಲ್ಲ ನಿಮಗೆ, ನಾವು ಜಾಸ್ತಿ ಪ್ರಾಫಿಟ್ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಫಸ್ಟಿಂದ ನಮ್ಮ ಕಾನ್ಸೆಪ್ಟ್ ಏನಂದರೆ, ನಮ್ಮ ಮೈಸೂರು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸಿ ನಮ್ಮ ಮೈಸೂರಲ್ಲಿ ಇನ್ನೂ ಕಮ್ಮಿಗೂ ಸಿಗುತ್ತೆ ಫುಡ್. ಇವಾಗ ನಾವು 29 ಬೆಂಗಳೂರಲ್ಲಿ ಏನು ಕೊಡ್ತಾ ಇದ್ದೀವಿ, ಈ ಫುಡ್ ಇನ್ನೂ ನಮ್ಮ ಮೈಸೂರಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ನ ನಮ್ಮ ಬೆಂಗಳೂರು ಜನಕ್ಕೆ ತೋರಿಸ್ಬೇಕು, ಮೈಸೂರಲ್ಲಿ ಏನಿದೆ ಅಂದ್ಕೊಂಡು ಅದನ್ನು ಮಾಡಬೇಕು. ಫೈನ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಇವತ್ತು ತೊಗೊಂಡಿರೋಂಥದ್ದು 29 ರುಪೀಸು ಅನ್ಲಿಮಿಟೆಡ್, 49 ಇದೆ, 29 ಇದೆ. ನಾವು ತೊಗೊಂಡಿರೋಂಥದ್ದು 29. 29 ಎರಡು ಥರ ರೈಸ್ ಐಟಮ್ ಸಿಗೋಂಥದ್ದು, ಅದು ಕೂಡ ಅನ್ಲಿಮಿಟೆಡ್. ಎರಡೂ ಕೂಡ ನೀವು ತೊಗೋಬೋದು, ಯಾವ್ದಾದ್ರು ಒಂದು ಮಾತ್ರ ತೊಗೊಬೇಕು ಅನ್ನೋಂಥದ್ದೇನಿಲ್ಲ. ಇವಾಗ ಫಸ್ಟು ನಾನು ರೈಸ್ ಬಾತ್ ಅಂತ ತೊಗೊಂಡ್ಮೇಲೆ ನೀವು ಚಿತ್ರಾನ್ನ ಕೂಡ ನೀವು ಆಮೇಲೆ ತೊಗೋಬೋದು. ರೈಸ್ ಬಾತ್ ತೊಗೊಂಡಿದ್ದೀರಾ, ನೀವು ರೈಸ್ ಬಾತೇ ತೊಗೋಬೇಕು ಅನ್ನೋಂಥದ್ದು ಏನೂ ಇಲ್ಲ. ಅಥವಾ ಎರಡು ಮಿಕ್ಸ್ ಅದು ಕೂಡ ನೀವು ತೊಗೊಬೋದು. ಇವತ್ತು ಪಲಾವ್ ಸಿಕ್ಕಿದೆ, ಮೈಸೂರು ಪಲಾವ್ ಅಂತೆ, ಮತ್ತು ನಿಂಬೆ ಹಣ್ಣಿನ ಚಿತ್ರಾನ್ನ, ಅದಕ್ಕೆ ಚಟ್ನಿ ಕೊಟ್ಟಿರ್ತಾರೆ, ಮತ್ತು ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಮಸ್ತ್ ಕಾಂಬಿನೇಷನ್ ಇರುತ್ತೆ. 29 ರುಪೀಸ್ಗೆ ಅನ್ಲಿಮಿಟೆಡ್ ಅಂದರೆ ಒಂಥರ ಮಜಾ ಇದೆ, ಚೆನ್ನಾಗಿದೆ. ಯಾಕಂದರೆ ಜೇಬ್ ತುಂಬ ದುಡ್ಡಿಡಬೇಕು ಅನ್ನೋದೇನಿಲ್ಲ. ನಿಮಗೆ 30 ರೂಪಾಯಿ ಕೊಟ್ಟರೆ ನಾನು ಒಂದು ಹೊತ್ತು ಊಟನ ನಾನು ಆರಾಮ್ಸೆ ಕಳಿಬೋದು, ಹೊಟ್ಟೆ ತುಂಬ ನಾನು ತಿನ್ಬೋದು ಅನ್ನೋ ಒಂದು ಧೈರ್ಯ ಒಬ್ಬ ಮನುಷ್ಯನಿಗೆ ಉಂಟು ಮಾಡುತ್ತೆ. ಸೊ ಅದು ನನಗೆ ಬಹಳ ಇಷ್ಟ ಆಯಿತು. ನಾವು ಫಸ್ಟು ನಾನು ಚಿತ್ರಾನ್ನ ಕಡೆಯಿಂದ ಬಂದ್ಬಿಡ್ತೇನೆ, ಯಾಕಂದರೆ ಪಲಾವ್ ಅಂದಾಗ ಸ್ವಲ್ಪ ಮಸಾಲೆ ಎಲ್ಲ ಸೇರ್ಕೊಂಡಾಗ ನಿಮಗೆ ಚಿತ್ರಾನ್ನ ಸ್ವಲ್ಪ ಮಜಾ ಕೊಡಲ್ಲ ಅನ್ಕೊತೀನಿ. ಸೊ ಹಾಗಾಗಿ ನಾನು ಫಸ್ಟು ಚಿತ್ರಾನ್ನ ಕಡೆಯಿಂದ ಶುರು ಮಾಡ್ತೀನಿ. ಚಿತ್ರಾನ್ನ ಚಿತ್ರಾನ್ನ ಕೂಡ ರೈಸು ಉದುರುದ್ರಾಗಿ ಸಿಗೋಂಥದ್ದು, ಯಾವುದೇ ರೀತಿ ಮುದ್ದೆ ಆಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಚಟ್ನಿ ಬೆರೆಸುವ ಸ್ವಲ್ಪ ಹುಳಿ ಹುಳಿಯಾಗಿ ಸಿಗುತ್ತೆ ಚಿತ್ರಾನ್ನ. ಚಿತ್ರಾನ್ನ ಅಂದ್ರೆ ಹಾಗೆ ಇರಬೇಕು, ಹುಳಿ ಇರಬೇಕು. ಸೊ ಹುಳಿಯಾಗಿ ಸಕ್ಕದಾಗಿದೆ. ಇನ್ನು ಮತ್ತೆ ಅರಿಶಿನದ ಘಮ ನಿಮಗೆ ಸಿಗೋಂಥದ್ದು, ಮತ್ತು ಇನ್ನು ಕಡಲೆಬೇಳೆ ಬಳಸಿರ್ತಾರೆ. ಸೊ ಕಡಲೆಬೇಳೆ ಕೂಡ ನಿಮಗೆ ಅವಾಗವಾಗ ಸಿಗ್ತಾ ಇರುತ್ತೆ. ಮತ್ತು ಇನ್ನು ಕಡಲೆಕಾಯಿ ಬೀಜ ಏನೋ 29 ರುಪೀಸ್ಗೆ ಡಬ್ಬ ಥರ ಮಾಡಿಬಿಟ್ಟಿರ್ತಾರೆ, ಆ ಥರ ಏನಿಲ್ಲ. 29 ರುಪೀಸ್ಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಯಥೇಚ್ಛವಾಗಿ ಬಳಸಿದ್ದಾರೆ. ಇನ್ನು ಕರಿಬೇವು ಕೂಡ ಬಳಸಿದ್ದಾರೆ, ಚೆನ್ನಾಗಿದೆ. ನೀವು ಚಟ್ನಿ ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ಮಸ್ತಿದೆ, ಚೆನ್ನಾಗಿದೆ. ಇನ್ನು ರೈಸ್ ಬಾತ್ ಅಂತ ಬಂದರೆ ಪಲಾವ್ ಎಲ್ಲ ಬೆಳೆಸಿದ್ದಾರೆ. ಮಸಾಲೆ ಅಂದಾಗ ಸೋಂಪಿನ ಘಮ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಗೊತ್ತಾಗ್ಬಿಡುತ್ತೆ. ರಪ್ಪ ಅಂತ ಫಸ್ಟ್ ಸಿಗಂಥದ್ದೇ ಅದು. ಇನ್ನು ಅದು ಬಿಟ್ಟರೆ ಇನ್ನು ಚಕ್ಕೆ ಲವಂಗ ಅದು ಕೂಡ ಬಳಸಿರ್ತಾರೆ, ಮರಾಠಿ ಮೂಗು ಅದು ಕೂಡ ಬಳಸಿದ್ದಾರೆ. ಬಟಾಣಿ ಕೂಡ ನಾನು ನಿದ್ದೀನಿ ಅಂತ ತರಿಸ್ಕೊಳ್ಳೋಂಥದ್ದು. ಆಲೂಗಡ್ಡೆ ಈರುಳ್ಳಿ ಅದು ಕೂಡ ಬಳಸಿದ್ದಾರೆ. ಮಸ್ತಿದೆ. 29 ರುಪೀಸ್ಗೆ ಹೆಂಗೆ ಕೊಡ್ತಾರೋ ಏನೋ, ಅನ್ಲಿಮಿಟೆಡ್ ಅಂದಾಗ ಕಳಪೆ ಇರುತ್ತೆ ಅಂದ್ಕೊತೀವಿ, ಬಟ್ ಇಲ್ಲ. ರೈಸ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಪ್ರೆಸೆಂಟು ಅಂದರೆ ಇವತ್ತು ರೈಸ್ ಬಾತು ಮತ್ತು ಚಿತ್ರಾನ್ನ ಇರೋಂಥದ್ದು, ಅಂದರೆ ಎವ್ರಿ ಡೇ ಚೇಂಜ್ ಓವರ್ ಇಟ್ಟಿರ್ತಾರಂತೆ. ಅಂದರೆ ಇವತ್ತು ರೈಸ್ ಬಾತ್ ಇದೆ, ಸೊ ನಾಳೆ ವಾಂಗಿ ಬಾತ್ ಇರ್ಬೋದು, ನಾಡಿದ್ದು ಬೇರೆ ಏನೋ ಐಟಮ್ ಇರ್ಬೋದು. ಚಿತ್ರಾನ್ನದಲ್ಲೂ ಕೂಡ ಹಾಗೆ, ಚಿತ್ರಾನ್ನ ಇವತ್ತು ನಿಂಬೆಹಣ್ಣಿನ ಚಿತ್ರಾನ್ನ, ನಾಳೆ ಬೆಳ್ಳುಳ್ಳಿ ಚಿತ್ರಾನ್ನ ಆಗಿರ್ಬೋದು, ಅಥವಾ ಸೀಸನ್ ಇದ್ದಾಗ ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು. ಸೊ ಆ ಥರನೂ ಕೊಡ್ತಾರಂತೆ, ಅದು ಕೂಡ
ಸೂಪರ್ ಇದೆ. ಮತ್ತು ಇನ್ನು ಮೊಸರು ಬಜ್ಜಿ ಇರುತ್ತೆ, ಮೊಸರು ಬಜ್ಜಿ ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು. ಎರಡೂ ಇದೆ, 29 ಇದೆ ಮತ್ತು 49 ರುಪೀಸು. 29 ರೂಪಾಯಿಗೂ ಕೂಡ ಅನ್ಲಿಮಿಟೆಡ್ ಇದೆ, 49 ರೂಪಾಯಿಗೂ ಕೂಡ ಅನ್ಲಿಮಿಟೆಡ್ ಸಿಗುತ್ತೆ. 49 ರೂಪಾಯಿ ಅನ್ಲಿಮಿಟೆಡಲ್ಲಿ ಇಡ್ಲಿ ಆ್ಯಡ್ ಆನ್ ಆಗುತ್ತೆ, ಇಡ್ಲಿ ಆ್ಯಡ್ ಆಗುತ್ತೆ. ಎಷ್ಟು ಬೇಕಾದ್ರೂ ಇಡ್ಲಿ, ಎಷ್ಟು ಬೇಕಾದ್ರೂ ರೈಸು, ಎಷ್ಟು ಬೇಕಾದ್ರೂ ತೊಗೋಬೋದು. 29 ರೂಪಾಯಿಗೆ ಅನ್ಲಿಮಿಟೆಡಲ್ಲಿ ರೈಸ್ ಬಾತು ಮತ್ತು ಚಿತ್ರಾನ್ನ ಮಾತ್ರ ಸೇರ್ಕೊಳ್ಳುತ್ತೆ. ಬೋಂಡಾ ಇರುತ್ತೆ, ಅದು 5 ರುಪೀಸ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಅದು ಬೇಕು ಅಂದರೆ, ಇಲ್ಲಾಂದರೆ ಓಕೆ, ನೀವು ರೈಸ್ ಬೇಕಾದರೆ ಎಷ್ಟು ಬೇಕಾದ್ರೂ ತೊಗೊಂಡು ನೀವು ಟ್ರೈ ಮಾಡ್ಬೋದು. ಸೂಪರ್, ನನಗಂತೂ ಬಹಳ ಇಷ್ಟ ಆಯಿತು ನನಗೆ ಈ ಕಾನ್ಸೆಪ್ಟು. ಯಾಕಂದರೆ 29 ರುಪೀಸ್ಗೆ ಅನ್ಲಿಮಿಟೆಡ್ ಅಂತ ನಾನು ಎಲ್ಲೂ ಆಲ್ಮೋಸ್ಟ್ ಎಲ್ಲೂ ಕೇಳಿಲ್ಲ ನನ್ನ ಪ್ರಕಾರ. ಓಕೆ ಸೂಪರ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.